2010 ಮಾಡೆಲ್ ಗೆ ಪ್ರಕಾಶ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಬಸ್ ಬಾಡಿ ಬಿಲ್ಡಿಂಗ್ ಆಗಿದೆ. ಇದು ಬಂದು ಟೂರಿಸಂ ಮತ್ತೆ ಲಾಂಗ್ ಟ್ರಿಪ್ ಟ್ರಿಪ್ ಅಲ್ಲಿ ಹೋಗ್ತೀವಲ್ವ, ಸೊ ಆ ಪರ್ಪಸ್ ಗೆ ಯೂಸ್ ಮಾಡ್ತಕ್ಕಂಥ ಬಸ್. ಇಲ್ಲಿ ನೋಡ್ತಾ ಇದೀರ ಡ್ರೈವರ್ ಮತ್ತೆ ಕ್ರೂಸ್ ಸಿಸ್ಟಮ್ ಅಲ್ಲಿ ಯಾವ ತರ ಇದೆ ಅಂತ. ಕ್ರೋಮ್ ಫಿನಿಶಿಂಗ್ ಇದೆ ಡೋರ್ ಅಲ್ಲೆಲ್ಲ. ಒಳಗಡೆ ನೋಡಿ ನೀಟಾಗಿ ಫಿನಿಶಿಂಗ್ ಇದೆ. ಸೀಟ್ ಅನ್ನು ಚೇಂಜ್ ಮಾಡಬೇಕು, ಸೊ ಫಾರ್ ಅರ್ಜೆಂಟ್ ಪೂಜೆಗೆ ತಗೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀವಿ ಪ್ಯಾಸೆಂಜರ್ ಡೋರು, ಸೊ ನ್ಯೂಮ್ಯಾಟಿಕಲಿ ಆಪರೇಟೆಡ್ ಪ್ಯಾಸೆಂಜರ್ ಡೋರ್ ಆಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಪ್ರಕಾಶ್ ಬಾಡಿ ಬಿಲ್ಡಿಂಗ್ ಎಲ್ಲ ಆಗಿದೆ. ಒಳಗಡೆ ನೋಡ್ತಿದ್ದೀರ ಇದು ಸೆಮಿ ಸ್ಲೀಪರು, ಸೊ ಪುಷ್ ಬ್ಯಾಕ್ ಸೀಟ್ಸ್ ಇರುತ್ತೆ. ಸೊ ಇದು ಬಂದು ನಿಮಗೆ 34+2 ಕ್ರೂಸ್ ಕಂಟ್ರೋಲ್ ಸೇರಿ 36 ಸೀಟ್ಸ್ ಆಗಿದೆ. ಎ ಸಿ ಬಸ್ ಆಗಿರೋದ್ರಿಂದ ಫುಲ್ಲಿ ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶಿಂಗ್ ಇರುತ್ತೆ. ಸೀಟ್ಸ್ ಕ್ವಾಲಿಟಿ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ, ಹ್ಯಾಂಡ್ ರೆಸ್ಟ್ ಕೂಡ ಇದೆ. ಸೊ ಸೀಟ್ಸ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸ್ತಿದ್ದೀನಿ ಇದು ಊಫರ್ ಸಿಸ್ಟಮ್, ಸೌಂಡ್ ಸಿಸ್ಟಮಲ್ಲಿ ನಿಮಗೆ ತುಂಬ ಸೂಪರಾಗಿ ಔಟ್ಪುಟ್ ಬರುತ್ತೆ. ಲಾಸ್ಟ್ ಎರಡು ಸೀಟಲ್ಲಿ ಹೆಡ್ ರೆಸ್ಟ್ ಮೇಲ್ಗಡೆ ಫ್ಯಾನ್ಸ್ ಕೂಡ ಆಗಿದ್ದಾರೆ, ಎಮರ್ಜೆನ್ಸಿ ಎಕ್ಸಿಟ್ ಕಾಣ್ತಿದೆ. ಸೊ ಬ್ಯಾಕ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಿಮ್ಗೆ ಈ ಥರ ಕಾಣ್ತಿದೆ. ಇಲ್ಲಿ ನೋಡ್ತಿದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಕಾಣ್ತಿದೆ. ಸೆಂಟ್ರಲ್ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ವ, ಅದು ಎವಾಪರೇಟರ್ ಎ ಸಿ ಯೂನಿಟ್ ಕಂಡೆನ್ಸರ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಹ್ಯಾಂಡ್ ಟ್ರ್ಯಾಕ್ ಕೂಡ ಸೂಪರಾಗಿ ಔಟ್ಪುಟ್ ಕೊಡ್ತಕ್ಕಂಥ ಸ್ಪೀಕರ್ಸ್ ಹಾಕಿದ್ದಾರೆ. ಇಲ್ಲಿ ನೋಡ್ತಿದ್ರೆ ರೈಟ್ ಸೈಡಲ್ಲಿ ಗೋಲ್ಡನ್ ಕಲರ್ ಕಾಣಿಸ್ತಿದೆಯಲ್ಲ, ಸೊ ಅದು ನಿಮ್ಮದು ಡ್ರೈವರ್ ಕ್ರೂಸ್ ಕಂಟ್ರೋಲ್ ಸಪೋರ್ಟ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ 32 inches ಟಿ ವಿ ಹಾಕಿದ್ದಾರೆ, ಸೊ ವಿಡಿಯೋ ವಿಸಿಬಿಲಿಟಿ ಕಾಣಿಸ್ಬೇಕಷ್ಟು. ಬಸ್ ಮಾಡೆಲ್ ಬಂದು 3010 ಅಂತ ಕರಿತೀವಿ. ಅಪೂರ್ವ ಟೂರಿಸ್ಟ್ ಅವರು ಮಾಡಿಸ್ಕೊಂಡಿರ್ತಕ್ಕಂಥ ಬಸ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.